वेलकम बैक टू माय चैनल फ्रेंड्स इवतु बनद हुण्णिमे सो नम्मने हत्रने नम्म एरियादल्लेने बनशंकरम्मन देवस्थान इदे इदे आ देवस्थान इवत्तल्लू कूड रथोत्सव मत्ते हलवारु पूजेगळन्न मूरु दिनदिंदनू माड्ता इद्दारे सो इवत्तु लास्ट दिन गुरुवार बनशंकरियम्मनदु जन्मोत्सव कूड इदे सो अदक्कोस्कर नानु निमगूनु नम्म एरियादल्लिरो देवरन्न निमगे तोरिस्ता इद्दीनि ಹೇಗೆ ಮಾಡಿದ್ರು ಅಂತ ಹೇಳಿ ಇಲ್ಲೆಲ್ಲ ಕಳಶ ಎಲ್ಲ ಇಟ್ಟು ಆರಾಧನೆ ಮಾಡಿದ್ದಾರೆ ಮೂರು ದಿನದಿಂದನು ಇಲ್ಲಿರುವ ದೇವರು ಯಾವುದು ಅಂದರೆ ಗಣೇಶ ಮತ್ತು ಶಿವ ಬನಶಂಕರಮ್ಮ ಅವರಿದ್ದಾರೆ ಸೊ ಇಲ್ಲಿ ಯಾವಾಗಲೂ ಶುಕ್ರವಾರದತ್ತು ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ಇಲ್ಲಿ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ ಬನದ ಹುಣ್ಣಿಮೆ ಆಗಿರೋದ್ರಿಂದ ಇವತ್ತೆಲ್ಲ ಚಂಡಿಕ ಹೋಮ ಪಾರಾಯಣ ಮತ್ತು ಮೃತ್ಯುಂಜಯ ಹೋಮ ಈ ರೀತಿ ಹಲವಾರು ಹೋಮಗಳು ಮತ್ತು ದೇವಿಗೆ ಅಲಂಕಾರ ಎಲ್ಲ ರೀತಿದ್ರೂ ಮೂರು ದಿನದಿಂದನೂ ಕೂಡ ಮಾಡ್ತಾ ಇದ್ದಾರೆ ಇವತ್ತು ಕೊನೆ ಪೂಜೆ ಇವತ್ತು ರಥೋತ್ಸವ ಕೂಡ ಇದೆ ಇಲ್ಲಿ ಯಾವಾಗಲೂ ಅಮಾವಾಸ್ಯೆ ಹುಣ್ಣಿಮೆಗೆಲ್ಲ ಈ ರೀತಿ ಸಣ್ಣದಾಗಿ ಹೋಮ ಎಲ್ಲ ಮಾಡಿ ದೇವರಿಗೆ ಉಯ್ಯಾಲೆ ಮೇಲೆಲ್ಲ ಕೂರಿಸಿ ಎಲ್ಲ ಮಾಡ್ತಾರೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆಗೆಲ್ಲ ಮತ್ತು ಶುಕ್ರವಾರ ವಿಶೇಷ ಪೂಜೆಗಳಿರುತ್ತೆ ತುಂಬ ಜನ ನಿಂಬೆಹಣ್ಣು ದೀಪ ಹಚ್ಚೋದಕ್ಕೆಲ್ಲ ಇಲ್ಲಿ ಬರ್ತಾ ಇರ್ತಾರೆ ಸೊ ಇಲ್ಲಿ ಇವಾಗ ಹೋಮ ನಡೀತಾ ಇದೆ ಈ ಬಾರಿ ಸ್ವಲ್ಪ ಜನ ಕಡಿಮೆನೇ ಇದ್ದರು ಕೋವಿಡ್ ಇರೋದ್ರಿಂದ ಇಲ್ಲಾಂದರೆ ತುಂಬ ಅಕ್ಕಪಕ್ಕದ ಏರಿಯಾದವರೆಲ್ಲ ತುಂಬ ಬರ್ತಿದ್ರು ಈ ಸಾರಿ ಸ್ವಲ್ಪ ಕಡಿಮೆ ಇದೆ ಎಲ್ಲ ಹೋಮ ಎಲ್ಲ ನಡೀತಾ ಇದೆ ತ್ರೀ ಡೇಸಿಂದನೂ ಹೋಮ ಪೂಜೆಗಳು ಎಲ್ಲನೂ ಇತ್ತು ನಾವು ಇವತ್ತು ಹೋಗಿದ್ದೀವಿ ಲಾಸ್ಟ್ ಡೇ ಮಾತ್ರ ಹೋಗಿದ್ವಿ ನಾವು ಸೊ ನಾವು ಹೋಗಿದ್ದ ಟೈಮ್ಗೆ ಕರೆಕ್ಟಾಗಿ ಪೂರ್ಣ ಹೊತ್ತಿ ಕೂಡ ಇತ್ತು ಅಲ್ಲೇ ಇವತ್ತು ಅನ್ನದಾನ ಎಲ್ಲನೂ ಇತ್ತು ಪ್ರತಿ ವರ್ಷವೂ ಕೂಡ ಇದೇ ರೀತಿ ಬನದ ಹುಣ್ಣಿಮೆಗೆ ಮಾಡ್ತಾರೆ ಪ್ರತಿ ವರ್ಷವೂ ಇರುತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಇವಾಗ ಪೂರ್ಣಾಹುತಿ ಕೂಡ ನಡೀತಾ ಇದೆ ಇಲ್ಲಿ ಬೆಂಗಳೂರಿನಲ್ಲಿ ದೊಡ್ಡ ಬನಶಂಕರಮ್ಮ ಕೂಡ ಇದೆ ಅಲ್ಲಿ ತುಂಬ ರಶ್ ಇರುತ್ತೆ ನಮಗೆ ನಮ್ಮ ಏರಿಯಾದಲ್ಲಿ ಇರೋದ್ರಿಂದ ನಾವು ಇಲ್ಲೇ ಪೂಜೆ ಮಾಡ್ಕೊತೀವಿ ಅಲ್ಲಿ ಹೋಗೋರು ದೂರ ಅನಿಸಿದ್ರೆ ಇಲ್ಲಿ ಕೂಡ ಸುತ್ತಮುತ್ತ ಏರಿಯಾದವರೆಲ್ಲ ಶುಕ್ರವಾರ ಇಲ್ಲಿಗೆ ಬರ್ತಾರೆ ಬೆಲ್ಲದ ದೀಪ ನಿಂಬೆಹಣ್ಣು ದೀಪ ಎಲ್ಲ ಹಚ್ಚುತ್ತಾರೆ ಮತ್ತು ವಿಶೇಷ ಪೂಜೆಗಳಲ್ಲೂ ಕೂಡ ಅವ್ರುಗಳೂ ಭಾಗವಹಿಸ್ತಾರೆ ಸೊ ಇವಾಗ ಅಮ್ಮನವ್ರನ್ನ ತೇರಿಗೆ ಕೂರಿಸೋದಕ್ಕೆ ಅಂತ ಹೇಳಿ ತೊಗೊಂಡು ಬರ್ತಾ ಇದ್ದಾರೆ ಎಲ್ಲರೂ ಮಂಗಳವಾದ್ಯದ ಜೊತೆ ಬನಶಂಕರಿಯಮ್ಮ ಶಂಕಾಂಬರಿಯಮ್ಮ ತುಂಬ ಇದು ಉತ್ಸವ ಮೂರ್ತಿ ಇವಾಗ ಹೊಸ್ದಾಗಿ ಮಾಡಿರೋದಿದು ತುಂಬ ಚೆನ್ನಾಗಿದೆ ಲಾಸ್ಟ್ ಇಯರಿಂದ ಮಾಡಿರೋದಿದು ತೇರಲ್ಲಿ ಕೂರಿಸೋದಕ್ಕೋಸ್ಕರ ಎತ್ಕೊಂಡು ಬರ್ತಾ ಇದ್ದಾರೆ ನೋಡ್ಬೋದು ಅಷ್ಟೇ ಆಗೇನು ಜನ ಇರಲಿಲ್ಲ ಈ ಸಲ ಬರೀ ನಮ್ಮ ಏರಿಯಾದವ್ರು ಮಾತ್ರನೇ ಇದ್ದರು ಈ ಸಲ ಮೈಕ್ ಕೂಡ ಹಾಕಿರಲಿಲ್ಲ ಮೈಕ್ ಹಾಕಿದ್ದಿದ್ರೆ ಅಕ್ಕಪಕ್ಕದ ಏರಿಯಾಗೆಲ್ಲ ಗೊತ್ತಾಗ್ತಿತ್ತು ಕೊರೋನಾ ಇರೋದ್ರಿಂದ ಈ ಸಲ ಮೈಕ್ ಎಲ್ಲ ಏನೂ ಹಾಕಿರಲಿಲ್ಲ ಇವಾಗ ಕರ್ಕೊಂಡು ಬರ್ತಾ ಇದ್ದಾರೆ ಅಮ್ಮನವ್ರನ್ನ ನೋಡ್ಬೋದು ನೀವು ಅಲಂಕಾರ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ನೆಕ್ಸ್ಟ್ ಹಂಗೆ ಮುಂದೇನು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಇದು ಕಳಶ ಇಟ್ಕೊಂಡು ಎಲ್ಲ ಹೆಣ್ಮಕ್ಳೆಲ್ಲ ಹೋಗ್ತಾ ಇದ್ದಾರೆ 18 ಕಳಶ ಇಟ್ಟಿದ್ರು ತೇರು ಮುಂದಗಡೆ ಹೋಗೋದಕ್ಕೆ ಅಂತ ಹೇಳಿ
₹100 ತಕೊಂಡು ಹೋಗ್ತಾ ಇದ್ದಾರೆ ನಾನು ಅವರೆಲ್ಲ ಹೋದ ಮೇಲೆ ಸ್ವಲ್ಪ ಈ ಕಡೆ ರಶ್ ಕಡಿಮೆ ಇತ್ತು ಸೋ ಅದಕ್ಕೋಸ್ಕರ ಇಲ್ಲಿ ಏನೇನು ಮಾಡಿದ್ರು ಅಂತ ಹೇಳಿ ಹತ್ರದಿಂದ ತೋರಿಸ್ತಾ ಇದೀನಿ ಇದು ಓಮ ಮಾಡಿದ್ದಲ್ಲ ಇವಾಗ ಇಲ್ಲಿ ಅಮ್ಮನವರನ್ನ ತೇರ್ಸುತ್ತ ಒಂದು ರೌಂಡ್ ಬಂದು ಆಮೇಲೆ ಒಳಗಡೆ ಕೂರಿಸ್ತಾರೆ ತೇರ್ ನಾಲ್ಕು ಸೈಡ್ಗೂನು ಪೂಜೆ ಮಾಡಿ ಆನಂತರ ದೇವರನ್ನ ಒಳಗಡೆ ಕೂರಿಸ್ತಾರೆ ಪುಟ್ಟು ತೇರು ಬೆಟ್ಟು ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ರು ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ನಮ್ಮ ಏರಿಯಾದಲ್ಲಿ ವರ್ಷದಲ್ಲಿ ಒಂದು ಮೂರು ಸಲ ಏನಾದರೂ ಈ ರೀತಿ ಹಬ್ಬಗಳು ನಡೆಯತಾ ಇರುತ್ತೆ ಅದು ಇದು ಬನದ ಹುಣ್ಣಿಮೆ ಒಂದಾಗುತ್ತೆ ಮತ್ತೆ ಅಣ್ಣಮ್ಮ ದೇವಿನ ಕರೆಸ್ತಾರೆ ಮತ್ತೆ ಇನ್ನೊಂದು ಏನು ಅಂದ್ರೆ ವರ್ಮಲಕ್ಷ್ಮಿ ಹಬ್ಬದ ದಿನ ದೇವಸ್ಥಾನದ ಸ್ಥಾಪನೆ ಆಗಿದ ವರ್ಷನು ಕೂಡ ಅಂತ ಹೇಳಿ ಅವತ್ತು ಕೂಡ ಒಂದು ಓಮ ಆತರೆಲ್ಲ ಮಾಡ್ತಾರೆ ನೋಡಿ ನಾಲ್ಕು ಕಡೆಗೂನು ಪೂಜೆ ಮಾಡಿ ದೇವರನ್ನ ಒಂದು ಸುತ್ತ ಬಂದು ಕೂರಿಸ್ತಿದ್ದಾರೆ ಒಳಗಡೆ ಕೂರಿಸ್ತಾರೆ ಅವರ ಜೊತೆ ಕಳಶ ಇಟ್ಕೊಂಡಿರೋರು ಕೂಡ ಬರ್ತಾ ಇದ್ದಾರೆ ಪೂಜೆ ಎಲ್ಲ ತುಂಬ ಚೆನ್ನಾಗಿ ನಡೆಯಿತು ನೀವು ಯಾರಾದರೂ ಈ ವಿಡಿಯೋ ನೋಡ್ತಿರೋದ್ರಲ್ಲಿ ದೀಪಾಂಜಲಿ ನಗರ ಕಡೆ ಇರೋರು ಈ ಟೆಂಪಲ್ಗೆ ಒಂದ್ಸಲ ವಿಸಿಟ್ ಮಾಡಿ ಚೆನ್ನಾಗಿದೆ ಚಿಕ್ಕದಾಗಿದ್ರೂ ತುಂಬ ಚೆನ್ನಾಗಿದೆ ದೇವಸ್ಥಾನ ನೋಡಿ ಕಳಶ ಇಟ್ಕೊಂಡಿರೋರೆಲ್ಲ ಹಿಂದ್ಗಡೆ ಬರ್ತಾ ಇದ್ದಾರೆ ದೇವಿನ ಮುಂದ್ಗಡೆ ತಗೊಂಡು ಹೋಗ್ತಾ ಇದ್ದಾರೆ ನಾವು ಬನಶಂಕರಿಗೆ ಹೋದ್ರೂ ನಮ್ಗೆ ಇಷ್ಟು ಹತ್ರದಲ್ಲಿ ದರ್ಶನ ಎಲ್ಲ ಆಗುತ್ತೆ ಅನ್ನೋದು ಕಷ್ಟ ಯಾಕೆಂದರೆ ಅಲ್ಲಿ ತುಂಬ ಕ್ರೌಡ್ ಇರುತ್ತೆ ತುಂಬ ಜನ ಇರ್ತಾರೆ ಸೊ ನಮ್ಮ ಏರಿಯಾದಲ್ಲೇ ಇರೋದ್ರಿಂದ ನಮಗೆ ದೇವಿಯ ಆಶೀರ್ವಾದ ಸಿಕ್ತು ನೀವು ಕೂಡ ಈ ವಿಡಿಯೋ ನೋಡ್ತಿರೋರ್ಗೂ ಕೂಡ ದೇವಿಯ ಅನುಗ್ರಹ ಸಿಗಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಈ ತೇರ್ದೆಲ್ಲ ಆದಮೇಲೆ ಅನ್ನ ಸಂತರ್ಪಣೆ ಇದ್ದಿದ್ದು ಲಾಸ್ಟ್ ಇಯರೆಲ್ಲ ಟೇಬಲ್ ಸಿಸ್ಟಮ್ ಮಾಡಿ ಫುಲ್ ಎಲ್ಲ ಹಬ್ಬದ ಅಡುಗೆ ಥರ ಊಟಕ್ಕೆ ಹಾಕಿದ್ರು ಈ ಸಲ ಕೊರೋನಾ ಇರೋದ್ರಿಂದ ಬೊಫೆ ಸಿಸ್ಟಮ್ ಮಾಡಿ ಹಾಗೆ ಪ್ರಸಾದ ಈಸ್ಕೊಂಡು ಹೋಗೋ ಥರ ಮಾಡಿದರು ಸೊ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಎಲ್ಲರೂ ಇಟ್ಕೊಂಡಿದ್ದಾರೆ ನೋಡೋದಕ್ಕೂ ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ ಇವರು ಮೇಲ್ಗಡೆ ಇದು ಮಾಡಿ ಫ್ಲ್ಯಾಗ್ ಹೋಮ್ ಫ್ಲ್ಯಾಗ್ ಇಟ್ಟು ಮತ್ತು ಅಲ್ಲಿ ಮೇಲ್ಗಡೆ ಗೋಪುರ ಇಡೋದಕ್ಕೆ ಅಂತ ಹೇಳಿ ಹತ್ತಿದ್ದಾರೆ ತೇರ್ ಮೇಲ್ಗಡೆ ಇವಾಗ ನೋಡಿ ದೇವಿನ ಒಳಗಡೆ ಇಡ್ತಾ ಇದ್ದಾರೆ ತುಂಬ ಜಾಗೃತವಾಗಿ ತುಂಬ ಕೇರ್ಫುಲ್ಲಾಗಿ ಇಡಬೇಕು ಸೊ ಎಲ್ಲ ಕೆಲಸ ಸುಸೂತ್ರವಾಗಿ ಮಾಡಿದ್ರು ನಂದು ಸ್ವಲ್ಪ ಬೇರೆ ಇದು ವಾಯ್ಸ್ ಓವರ್ ಕೊಡ್ತಿರೋದ್ರಿಂದ ಮನೇಲಿ ವಾಷಿಂಗ್ ಮಿಷಿನ್ ರನ್ ಆಗ್ತಿದೆ ಅದರದ್ದೆಲ್ಲ ಸೌಂಡ್ ಬರ್ಬೋದು ಪ್ಲೀಸ್ ನೀವೆಲ್ಲ ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ದೇವಿನ ಇವಾಗ ಇಟ್ಟಿದ್ದಾರೆ ಇಲ್ಲೇ ಒಂದು
ಸ್ವಲ್ಪ ದೂರದಷ್ಟು ಹೋಗಿ ನಮ್ಮ ಏರಿಯಾದ ಎಂಟ್ರೆನ್ಸ್ ತನಕ ತಗೊಂಡೋಗಿ ರಿಟರ್ನ್ ಬಂದು ಇಲ್ಲೇ ನಿಲ್ಲಿಸ್ತಾರೆ. ತುಂಬ ದೂರ ಎಲ್ಲೂ ಹೋಗಲ್ಲ. ಕಳಿಸೋದವರೆಲ್ಲ ಮುಂದೆ ಹೋಗ್ತಾರೆ. ಆ ನಂತರ ತೇರು ಕೂಡ ನೆಕ್ಸ್ಟ್ ಮುಂದೆ ಹೋಗಿ ಅವ್ರ ಹಿಂದ್ಗಡೆ ತೇರು ಹೋಗುತ್ತೆ. ಎಲ್ಲೇ ಜಾತ್ರೆ ತೇರಿದೆ ಅನ್ನೋ ಕಡೆ ಎಲ್ಲ ಮಕ್ಕಳನ್ನ ತುಂಬ ಹುಷಾರಾಗಿ ನೋಡ್ಕೊಳ್ಳಿ. ತೇರು ಎಳೆಯೋ ಸಮಯದಲ್ಲಿ ಎಲ್ಲರೂ ಅವರು ಅವರವರ ಭಕ್ತಿಲಿ ಅವರವರು ಮುಳುಗೋಗಿರ್ತಾರೆ. ಹುಷಾರಾಗಿ ನಮ್ಮ ಮಕ್ಕಳ ಜಾಗ್ರತೆಯಿಂದ ನಾವು ನೋಡ್ಕೋಬೇಕು. ಇದೆಲ್ಲ ಚಿಕ್ಕ ತೇರು, ಬಟ್ ದೊಡ್ಡ ತೇರಿರೋ ಕಡೆಯೆಲ್ಲ ಎಷ್ಟೋ ಕಡೆ ಉದಾಹರಣೆ ಇದೆ. ಚಕ್ರಕ್ಕೆಲ್ಲ ಸಿಗಾಕ್ಕೊಂಡಿರೋವಂಥದ್ದು. ಸೊ ಆ ರೀತಿ ಯಾವುದೇ ರೀತಿ ಆಘಾತಗಳು ಆಕ್ಸಿಡೆಂಟ್ಗಳು ಆಗದೆ ಇರೋ ರೀತಿ ನಮ್ಮ ಮಕ್ಕಳನ್ನ ನಾವು ಜೋಪಾನವಾಗಿ ನೋಡ್ಕೊಳ್ಳೋಣ. ಇದು ತೇರ್ ಎಂಟ್ರೆನ್ಸು. ಕುಂಬಳಕಾಯಿ ತೆಂಗಿನಕಾಯಿ ಎಲ್ಲ ಈಡ್ಗಾಯಿ ಹೊಡೆದು ತೇರನ್ನ ಚಾಲನೆ ಕೊಡ್ತಾ ಇದ್ದಾರೆ. ಇವರೆಲ್ಲ ಮುಂದೆ ಹೊರಡ್ತಾ ಇದ್ದಾರೆ ಕಳಶ ಇಟ್ಕೊಂಡಿರೋರು. ನೆಕ್ಸ್ಟ್ ತೇರು ಹೊರಡುತ್ತೆ. ನೋಡಿ, ನೋಡೋದಕ್ಕೆ ಎಷ್ಟು ಆನಂದ ಅಲ್ವಾ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಎಲ್ಲ ಅದೇ ಹಣ್ಣು ಜವನ ಎಲ್ಲ ಎಸಿತಾ ಇದ್ದಾರೆ. ನೋಡ್ಬೋದು ನೀವು ಅಮ್ಮನವ್ರನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ. ಅಲ್ಲೆಲ್ಲ ಹೋಮದು ಹೊಗೆ ಎಲ್ಲ ಹಿಂದ್ಗಡೆ ಇರೋದು, ಮುಂದ್ಗಡೆ ತೇರಿರೋದು ಎಷ್ಟು ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ತೇರು ಹೊರಡ್ತಾ ಇದೆ ನೋಡಿ ನೀವು. ನಾ ಆಗಲೇ ಹೇಳ್ದಾಗೆ ಸ್ವಲ್ಪ ದೂರ ಅಷ್ಟೇ ತಗೊಂಡು ರಿಟರ್ನ್ ಬರ್ತಾರೆ. ಸೊ ಎಲ್ಲರಿಗೂ ದೇವಿ ಅನುಗ್ರಹ ಸಿಗಲಿ, ಆದಷ್ಟು ಬೇಗ ಈ ಕೊರೋನಾ ಯಾವುದೇ ಏನೇ ಇದ್ರೂ ಬೇಗ ಹೋಗಲಿ ಅಂತ ಕೇಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದರೆ ಗೊತ್ತಲ್ವಾ ಏನು ಮಾಡಬೇಕು ಅಂತ ಹೇಳಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದೀರಾ ನೋಡ್ತಿದ್ದೀರಾ, ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರೋರು ನಿಮ್ಮ ಫ್ರೆಂಡ್ ಫ್ಯಾಮಿಲಿಯವರಿಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು, ಇಷ್ಟ ಆಯಿತಾ ನಮ್ಮ ದೇವಸ್ಥಾನ ಅಲ್ಲಿ ಇವತ್ತಿನ ಹಬ್ಬದ ಆಚರಣೆ ಎಲ್ಲ ನಿಮಗೆ ಹೇಗೆ ಅನ್ನಿಸ್ತು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ದೇವ್ರನ್ನ ಇವಾಗ ತೋರಿಸ್ತಾ ಇದ್ದೀನಿ. ತೇರು ಬಂದು ನಿಲ್ಲಿಸಿದ್ದಾಗ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ದೇವರ ಅನುಗ್ರಹ ಎಲ್ರಿಗೂ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್ ಬಾಯ್ ಗಾಯ್ಸ್.